ಹಲೋ ಎವ್ರಿವನ್, ವೆಲ್ಕಮ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋವಂಥ ಒಂದು ಪಾಠ ಪದ್ಯ. ಇವತ್ತು ನಾವು ಆಯ್ಕೆ ಮಾಡಿಕೊಂಡಿರೋದು ಒಂದು ಪದ್ಯ, 4ನೇ ತರಗತಿಯ ಒಂದು ಪದ್ಯ, ಕನ್ನಡಮ್ಮನ ಹರಕೆ. ಸೊ ಟುಡೇ ವಿ ಹ್ಯಾವ್ ಚೂಸನ್ ಅ ಪೋಯಮ್ ಫ್ರಮ್ 4th ಸ್ಟ್ಯಾಂಡರ್ಡ್, ಕನ್ನಡಮ್ಮನ ಹರಕೆ. ಸೊ ಹೌ ಡಸ್ ದಟ್ ಲುಕ್ ಲೈಕ್? ಸೊ ಇದು ಪದ್ಯ. So please open your textbook and follow the poem. Okay? First I'll read the poem for you. ಮೊದಲಿಗೆ ನಾನು ಪದ್ಯವನ್ನು ಓದ್ತೀನಿ, ನಂತರ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಹೇಳ್ತೀನಿ, ಇದರ ವಿವರಣೆಯನ್ನು ನಂತರ ನಾನು ಕೊಡ್ತೀನಿ. ಓಕೆ? ಪದ್ಯ ಕನ್ನಡಮ್ಮನ ಹರಕೆ. ಇದನ್ನು ಬರೆದವರು ಕುವೆಂಪುರವರು. ಕುವೆಂಪುರವರು ನಮ್ಮ ಕನ್ನಡ ಸಾಹಿತ್ಯದ ಪ್ರತಿಷ್ಠಿತ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಕುವೆಂಪುರವರು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುವೆಂಪು ಇಸ್ ಅ ಫಸ್ಟ್ ಪರ್ಸನ್ ಟು ರಿಸೀವ್ ಅ ಜ್ಞಾನಪೀಠ ಪ್ರಶಸ್ತಿ ಅವಾರ್ಡ್, ಜ್ಞಾನಪೀಠ ಅವಾರ್ಡ್ ಫಾರ್ ಕನ್ನಡ ಲಿಟ್ರೇಚರ್ ಇನ್ ಕನ್ನಡ. ಓಕೆ? ಸೊ ಒನ್ ಆಫ್ ದ ಗ್ರೇಟ್ ಪೋಯೆಟ್ ಇನ್ ಕನ್ನಡ ಲಿಟ್ರೇಚರ್, ಕುವೆಂಪುರವರು ಬರೆದಿರುವಂಥ ಒಂದು ಪದ್ಯ ಕನ್ನಡಮ್ಮನ ಹರಕೆ. ನಾನು ಓದ್ತೀನಿ, ದಯವಿಟ್ಟು ಜಸ್ಟ್ ಫಾಲೋ ಯುವರ್ ಟೆಕ್ಸ್ಟ್ಬುಕ್, ನಿಮ್ಮ ಟೆಕ್ಸ್ಟ್ಬುಕ್ಕನ್ನು ನೋಡಿ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ, ಮರತೆಯಾದರೆ ಅಯ್ಯೋ ಮರತಂತೆ ನನ್ನ. ಮೊಲೆಯ ಹಾಲ ತಂತೆ ಸವಿಜೇನು ಬಾಯ್ಗೆ, ತಾಯಪ್ಪುಗೆಯಂತೆ ಬಲು ಸೊಗಸು ಮೈಗೆ. ಗುರುವಿ ನೋಳ್ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯ್ ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಮರತೆಯಾದರೆ ಅಯ್ಯೋ ಮರತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಈ ಪದ್ಯವನ್ನು ಬರೆದವರು ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು. ಈ ಪದ್ಯ ಆ್ಯಸ್ ಇಟ್ ಇಸ್, ಇಟ್ ಈಸ್ ಅಬೌಟ್ ದ ಕನ್ನಡ. ಸೊ ಕನ್ನಡದ ಒಂದು ಬಗ್ಗೆ, ಕರ್ನಾಟಕದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಇರುವಂತಹ ಒಂದು ಪದ್ಯ. ಏನಿದೆ ಈ ಪದ್ಯದಲ್ಲಿ? ಸೊ ವಿಲ್ ಲರ್ನ್ ಮೋರ್ ಇನ್ ಟು ದ ಮೀನಿಂಗ್ಸ್ ಆಫ್ ದ ಪೊಯಮ್. ಓಕೆ? ಕನ್ನಡಕ್ಕೆ ಹೋರಾಡು. ಸೊ ಯು ಹ್ಯಾವ್ ಟು ಹೋರಾಡು ಅಂದರೆ ಏನು? ಹೋರಾಡೋದು ಅಂದರೆ ರೆವಲ್ಯೂಷನ್. ಓಕೆ? ಯು ಹ್ಯಾವ್ ಟು ಫೈಟ್ ಫಾರ್. ಏನಕ್ಕೆ, ಏನಿಗೆ ಹೋರಾಡಬೇಕು? ಕನ್ನಡಕ್ಕೋಸ್ಕರ, ಕನ್ನಡ ಭಾಷೆಗೋಸ್ಕರ, ಕನ್ನಡ ನಾಡಿಗೋಸ್ಕರ, ಕನ್ನಡ ನುಡಿಗೋಸ್ಕರ, ಕನ್ನಡ ಸಂಸ್ಕೃತಿಗೋಸ್ಕರ. ಯು ಹ್ಯಾವ್ ಟು ಪ್ರೋಗ್ರೆಸ್, ಯು ಹ್ಯಾವ್ ಟು ಡೂ ಅ ರೆವಲ್ಯೂಷನ್ ಫಾರ್ ಅ ಕನ್ನಡ ಲ್ಯಾಂಗ್ವೇಜ್, ಅ ಕಲ್ಚರ್. ಓಕೆ? ಸೊ ಕನ್ನಡದ ಕಂದ ಯಾರಿಗೆ ಕೇಳ್ತಿದ್ದಾರೆ? ಕನ್ನಡದ ಕಂದ ಪ್ರತಿಯೊಬ್ಬ ಕನ್ನಡಿಗರಿಗೂ ಹೇಳ್ತಿದ್ದಾರೆ. ಈಸ್ ಟೆಲಿಂಗ್ ಟು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಹೂ ಸ್ಪೀಕ್ ಕನ್ನಡ. ಸೊ ಯು ಹ್ಯಾವ್ ಟು ಏನು, ಪ್ರೊಟೆಕ್ಟ್ ದ ಲ್ಯಾಂಗ್ವೇಜ್, ಪ್ರೊಟೆಕ್ಟ್ ದ ಕಲ್ಚರ್ ಆಫ್ ಕನ್ನಡ. ಕನ್ನಡವ ಕಾಪಾಡು, ಪ್ರೊಟೆಕ್ಟ್ ಮಾಡು. ಕಾಪಾಡು ಅಂದರೆ ಪ್ರೊಟೆಕ್ಟ್ ಮಾಡು. ನನ್ನ ಆನಂದ, ಸೊ ಅದೇ ನನಗೆ ಆನಂದ, ಇಟ್ ಈಸ್ ಮೈ ಹ್ಯಾಪಿನೆಸ್. ಸೊ ನೀನು ನನ್ನ ಹ್ಯಾಪಿನೆಸ್. ಸೊ ಯು ಆರ್ ಪ್ರೊಟೆಕ್ಟಿಂಗ್ ಆ್ಯಂಡ್ ಯು ಆರ್ ಮೈ ಹ್ಯಾಪಿನೆಸ್. ಜೋಗುಳದ ಹರಕೆ ಇದು, ಯಾರ ಹರಕೆ? ಜೋಗುಳ ಆಡ್ತಾಳಲ್ಲ ತಾಯಿ, ಲುಲಬಿ. ಜೋಗುಳ ಇಸ್ ಅ ಲುಲಬಿ. ಹರಕೆ ಇಸ್ ಅ ಬ್ಲೆಸ್ಸಿಂಗ್. ಅವಳ ಹರಕೆ ಇದು, ಅವಳ ಬ್ಲೆಸ್ಸಿಂಗ್ ಇದು. ಓಕೆ? ಅದನ್ನು ಮರಿಬೇಡ, ಡೋಂಟ್ ಫರ್ಗೆಟ್. ಮರೆಯದಿರು ಚಿನ್ನ, ಡೋಂಟ್ ಫರ್ಗೆಟ್. ಮರತೆಯಾದರೆ, ಇಫ್ ಯು ಫರ್ಗೆಟ್ಸು, ನೀನು ಮರೆತರೆ, ಅಯ್ಯೋ ನೀನು ಮರತಂತೆ ನನ್ನ. ಯಾರನ್ನ ಮರತಂತೆ? ಕನ್ನಡಾಂಬೆಯನ್ನು ಮರತಂತೆ, ಕನ್ನಡದ ದೇವಿಯನ್ನು ಮರತಂತೆ. ಸೊ ಯು ಆರ್ ಫರ್ಗೆಟಿಂಗ್ ದ ಗಾಡ್ ಆಫ್ ದ ಕನ್ನಡ, ಅಂದರೆ ಕನ್ನಡ ಭಾಷೆಯನ್ನು, ಕನ್ನಡ ಕಲ್ಚರನ್ನು ನೀನು ಮರೆತ ಹಾಗೆ. ಸೊ ಡೋಂಟ್ ಫರ್ಗೆಟ್ ಅಬೌಟ್ ಇಟ್. ಮೊಲೆಯ ಹಾಲೆನ್ ತಂತೆ ಸವಿಜೇನು ಬಾಯ್ಗೆ, ಫಾರ್ ಅ ಇನ್ಫ್ಯಾಂಟ್, ಫಾರ್ ಅ ಸ್ಮಾಲ್ ಪಾಪ, ಮಗುಗೆ. ಮಗುಗೆ ಏನು ಚಂದ, ತನ್ನ ತಾಯಿಯ ಮೊಲೆಯ ಹಾಲು, ಬ್ರೆಸ್ಟ್ ಫೀಡಿಂಗ್. ಓಕೆ? ಬ್ರೆಸ್ಟ್ ಮಿಲ್ಕ್. ಓಕೆ? ಅದು ಮಗುಗೆ ಬಹಳ ಚಂದ, ಬಾಯಿಗೆ ಅದೇ ಖುಷಿ. ಮಗುಗೆ ಅಮ್ಮನ ಹತ್ರ ಹಾಲು ಕುಡಿತಿದ್ರೆ ಮಗುಗೆ ಖುಷಿಯಾಗುತ್ತೆ, ಅದೇ ಅದಕ್ಕೆ ಸ್ವೀಟ್. ಓಕೆನಾ? ಅದೇ ಥರ ತಾಯಪ್ಪುಗೆಯಂತೆ ಬಲು ಸೊಗಸು ಮೈಗೆ, ಅಮ್ಮ ಹಗ್ ಮಾಡಿದ್ರೆ ಹೇಗಿರುತ್ತೆ? ಇಟ್ಸ್ ಸೋ ನೈಸ್ ಅಲ್ವಾ? ಒಂಥರ ಖುಷಿಯಾಗುತ್ತೆ ನಮ್ಗೆ. ಅಪ್ಪುಗೆ ಅಂದರೆ ಹಗ್. ಏನಕ್ಕೆ ಖುಷಿ? ನಮ್ಮ ಮೈಗೆ ಖುಷಿ, ನನ್ನ ಬಾಯಿಗೆ ಖುಷಿ, ನನ್ನ ದೇಹಕ್ಕೆ ಖುಷಿ, ನನ್ನ ಮನಸ್ಸಿಗೆ ಖುಷಿ, ನನ್ನ ಅಮ್ಮ. ಅದೇ ಥರ ನಾನು ನನ್ನ ನುಡಿಯನ್ನು ನೋಡ್ಕೊಬೇಕು. ಟ್ರೀಟ್ ಯುವರ್ ಲ್ಯಾಂಗ್ವೇಜ್ ಆ್ಯಂಡ್ ಕಲ್ಚರ್ ಆ್ಯಸ್ ಯುವರ್ ಮದರ್.
ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ. ಗುರು ಅಂದರೆ ಟೀಚರ್, ಓಳ್ ನುಡಿ ಅಂದರೆ ಗುರುವಿನ ಒಳ್ಳೆಯ ನುಡಿಗಳು, ಒಳ್ಳೆಯ ಮಾತುಗಳು. ಏನಕ್ಕೆ ಒಳ್ಳೆಯದು? ನಮ್ಮ ಜೀವನಕ್ಕೆ ಶ್ರೇಯಸ್ಸು. ಇಟ್ಸ್ ಅ ಗ್ರೇಟ್ ಥಾಟ್ಸ್, ಇಟ್ಸ್ ಅ ಗ್ರೇಟ್ ಕೋಟ್ಸ್ ದಟ್ ವಿ ಹ್ಯಾವ್ ಟು ಲಿಸನ್ ಟು ಅವರ್ ಟೀಚರ್ ಅಲ್ವಾ. ಗುರು ಯಾವಾಗಲೂ ಒಳ್ಳೆಯದನ್ನೇ ಹೇಳ್ಕೊಡ್ತಾರೆ. ಆ ಥರ ಒಳ್ಳೆಯ ಮಾತುಗಳಿದ್ದ ಹಾಗೆ ತಾಯಿ ನುಡಿಗೆ ದುಡಿದು ಮಡಿ ಈ ಹಪ್ಪರಗಳೇಳ್ಗೆ. ತಾಯಿ ನುಡಿಗೆ ದುಡಿಬೇಕು ನೀನು. ಏನಕ್ಕೋಸ್ಕರ ದುಡಿಬೇಕು? ಕನ್ನಡಕ್ಕೋಸ್ಕರ ನೀನು ದುಡಿಬೇಕು. ಯು ಹ್ಯಾವ್ ಟು ವರ್ಕ್ ಫಾರ್ ಅ ಕನ್ನಡ. ಮಡಿ ಅಂದರೆ ಸಾವು, ದುಡಿ ಇದಕ್ಕೋಸ್ಕರ ದುಡಿ, ಸಾವು ಏನು ಇದಕ್ಕೋಸ್ಕರ ಸಾಯಬೇಕು ನಾನು ಅಂದರೆ ನಾಟ್ ಜಸ್ಟ್ ಲೈಕ್ ದಟ್. ಇಹ ಪರಗಳೇಳ್ಗೆ, ಈ ನಿನ್ನ ಹೋರಾಟ, ಈ ನಿನ್ನ ಹೋರಾಟ. ಇಹ ಅಂದರೆ ಈ ಲೋಕ, ಪರ ಅಂದರೆ ಬೇರೆ ಲೋಕ. ಇಹ ಪರಗಳೇಳ್ಗೆ ಡಸ್ಟ್ ಮೀನ್ ಸ್ವರ್ಗ ನರಕಗಳಲ್ಲಿಯೂ ನಿನಗೆ ಏಳಿಗೆ ಅಂದರೆ ಯು ವಿಲ್ ಸಕ್ಸೀಡ್, ಯು ವಿಲ್ ಪ್ರೋಗ್ರೆಸ್ ಇಫ್ ಯು ಸ್ಟ್ರಗಲ್, ಇಫ್ ಯು ಮೇಕ್ ಅ ಗುಡ್ ರೆವಲ್ಯೂಷನ್ ಅಬೌಟ್ ಯುವರ್ ಲ್ಯಾಂಗ್ವೇಜ್, ಅಬೌಟ್ ಯುವರ್ ಮದರ್ ಟಂಗ್, ಅಬೌಟ್ ಯುವರ್ ಮದರ್ ನೇಷನ್. ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ. ಸೊ ಇಟ್ಸ್ ಲೈಕ್ ಅ ಬೆಗಿಂಗ್. ಓಕೆ, ದಮ್ಮಯ್ಯ ಕಂದಯ್ಯ ನಾನು ನನ್ನ ಬೆಗ್ ಮಾಡ್ತಾ ಇದ್ದೀನಿ, ಐ ಆಮ್ ಜಸ್ಟ್ ಪ್ಲೀಡಿಂಗ್ ಯು. ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ, ಡೋಂಟ್ ಫರ್ಗೆಟ್ ದ ಬ್ಲೆಸ್ಸಿಂಗ್ ಆಫ್ ಕನ್ನಡಾಂಬೆ. ಕನ್ನಡ ಮಾತೆಯ ಒಂದು ಹರಕೆಯನ್ನು ನೀನು ಮರಿಬೇಡ. ಮರತೆಯಾದರೆ ಸೊ ಯು ಫರ್ಗೆಟ್, ಮರತಂತೆ ನನ್ನ. ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ. ಕನ್ನಡಕ್ಕೆ ನೀನು ಹೋರಾಡಬೇಕು. ಹೇಗೆ? ವೀರನಾಗಿ. ಕಲಿ ಅಂದರೆ ವೀರ, ಅ ಬ್ರೇವ್ ಪರ್ಸನ್, ಅ ಕರೇಜಿಯಸ್ ಪರ್ಸನ್ ಆಗಿ ನೀನು ಕನ್ನಡಕ್ಕೋಸ್ಕರ ನೀನು ಹೋರಾಡಬೇಕು. ದಿಸ್ ಪೊಯಮ್ ಇಸ್ ಆಲ್ ಅಬೌಟ್ ಯು ಹ್ಯಾವ್ ಟು ಬಿ ರೆವಲ್ಯೂಷನಿಸ್ಟ್ ಫಾರ್ ಯುವರ್ ಮದರ್ ನೇಷನ್, ಫಾರ್ ಯುವರ್ ಮದರ್ ಟಂಗ್. ಸೊ ದಿಸ್ ಇಸ್ ಆಲ್ ಅಬೌಟ್ ದಿಸ್ ಪೊಯಮ್. ಈ ಪೊಯಮ್, ಈ ಪದ್ಯದ ಒಂದು ಭಾವಾರ್ಥ ಏನು ಅಂದರೆ, ನೀನು ನಿನ್ನ ತಾಯಿ ನುಡಿಗೆ, ನಿನ್ನ ತಾಯಿ ನೆಲಕ್ಕೆ, ತಾಯಿ ನಾಡಿಗೋಸ್ಕರ ನೀನು ಹೋರಾಡಬೇಕು. ಅದಕ್ಕೋಸ್ಕರ ನೀನು ಬದುಕಬೇಕು. ಕನ್ನಡಾಂಬೆಯನ್ನು ಯಾವತ್ತೂ ತಲೆ ತಗ್ಗಿಸುವ ಹಾಗೆ ಮಾಡಬಾರದು ಅನ್ನೋದೊಂದೇ ಈ ಪದ್ಯದ ಆಶಯ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪೊಯಮ್. ಐ ನೋ ಇಟ್ಸ್ ಎ ಲಿಟ್ಲ್ ಬಿಟ್ ಡಿಫಿಕಲ್ಟ್ ಪೊಯಮ್ ಟು ಅಂಡರ್ಸ್ಟ್ಯಾಂಡ್ ಇನ್ ದ ಬಿಗಿನಿಂಗ್, ಹೋಗ್ತಾ ಹೋಗ್ತಾ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಇಫ್ ಯು ಹ್ಯಾವ್ ಎನಿ ಕ್ವೇರಿ, ಇಫ್ ಯು ಹ್ಯಾವ್ ಎನಿ ಡೌಟ್ ರಿಗಾರ್ಡಿಂಗ್ ದ ಪೊಯಮ್, ಪ್ಲೀಸ್ ಡ್ರಾಪ್ ಅ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್ ಯುವರ್ ಕ್ವೇರಿ, ಆರ್ ಯು ಕ್ಯಾನ್ ರೈಟ್ ಅ ಮೇಲ್ ಟು ಮೀ yashasvikannadavani@gmail.com. ನಿಮಗೆ ಪದ್ಯ ಸಂಪೂರ್ಣವಾಗಿ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಇಫ್ ಇನ್ ಕೇಸ್ ನಿಮಗೆ ಅರ್ಥವಾಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ಇಲ್ಲ ಅಂದರೆ ಯು ಕ್ಯಾನ್ ರೈಟ್ ಅ ಮೇಲ್ ಟು ಮೀ ಆ್ಯಟ್ yashasvikannadavani@gmail.com. ಇಫ್ ಯು ವಾಂಟ್ ಎನಿ ಸಪೋರ್ಟ್ ವಿತ್ ಕ್ವೆಶನ್ ಆನ್ಸರ್ಸ್, ನಂಗೆ ಸಪೋರ್ಟ್ ಬೇಕು, ಹೆಲ್ಪ್ ಬೇಕು, ಬೇರೆ ಏನಕ್ಕಾದರೂ ನಿಮ್ಗೆ ಹೆಲ್ಪ್ ಬೇಕು ಅಂದರೆ ದಯವಿಟ್ಟು ಜಸ್ಟ್ ಡ್ರಾಪ್ ದ ಸೇಮ್ ಥಿಂಗ್ ಇನ್ ಅ ಕಮೆಂಟ್ ಸೆಕ್ಷನ್, ಆರ್ ಯು ಕ್ಯಾನ್ ರೈಟ್ ಅ ಇಮೇಲ್ ಟು ಮೀ. ಐ ಹೋಪ್ ಯು ಅಂಡರ್ಸ್ಟುಡ್ ದ ವೀಡಿಯೋ ಆ್ಯಂಡ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ವೀಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವೀಡಿಯೋ. ಪ್ಲೀಸ್ ಲೈಕ್ ದ ವೀಡಿಯೋ, ಶೇರ್ ದ ವೀಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಯಶಸ್ವಿ ಕನ್ನಡವಾಣಿ. ಈ ಪದ್ಯ ನಿಮಗೆ ಅರ್ಥವಾಗಿದೆ ಅಂತ ಭಾವಿಸ್ತಾ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಐ ವಿಲ್ ಆಲ್ಸೋ ಟೇಕ್ ಪರ್ಸನಲ್ ಆನ್ಲೈನ್ ಕ್ಲಾಸಸ್ ಫಾರ್ ಸ್ಪೋಕನ್ ಕನ್ನಡ ಫಾರ್ ನಾನ್ ಕನ್ನಡ ಸ್ಪೀಕರ್ಸ್, ಅಕಾಡೆಮಿಕ್ ಕನ್ನಡ ಫಾರ್ CBSE, ICSE ಆ್ಯಂಡ್ ಸ್ಟೇಟ್ ಸಿಲೆಬಸ್ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ, ಆ್ಯಂಡ್ ಶ್ಲೋಕ ಆ್ಯಂಡ್ ಮಂತ್ರ ಕ್ಲಾಸಸ್ ವಿಲ್ ಬಿ ಟೇಕನ್ ಆನ್ಲೈನ್. ಇಫ್ ಯು ಹ್ಯಾವ್ ಎನಿ ರಿಕ್ವೈರ್ಮೆಂಟ್ಸ್ ಫಾರ್ ದೀಸ್, you can just write a mail to me at yashasvikannadavani@gmail.com. thank you.